ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಕ್ಯಾಬೇಜ್ ರೈಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಮತ್ತು ತುಂಬ ಬೇಗ ಆಗುವಂಥ ರೈಸ್ ರೆಸಿಪಿ ಇದು. ಈ ರೆಸಿಪಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನಾನು ಇವತ್ತು ಒಂದು ಗ್ಲಾಸ್ ಅಕ್ಕಿನ ಬೇಯಿಸ್ಕೊಂಡು ತೆಗ್ದಿಟ್ಟಿದ್ದೀನಿ. ಉಳಿದಿರೋ ಅನ್ನದಲ್ಲೂ ಮಾಡ್ಕೋಬೋದು. ಅನ್ನ ಬಿಡಿ ಬಿಡಿಯಾಗಿರಬೇಕು. ಒಂದು ಬೌಲ್ ಅನ್ನಕ್ಕೆ ಮುಕ್ಕಾಲು ಬೌಲ್ ಅಷ್ಟು ಎಲೆಕೋಸು ತಗೊಂಡಿದ್ದೀನಿ. 300 ಗ್ರಾಮ್ ಅಷ್ಟು ಎಲೆಕೋಸನ್ನ ಈ ರೀತಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1/2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1/2 ಇಂಚು ಶುಂಠಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗೆ, 1 ಈರುಳ್ಳಿನ ಈ ರೀತಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಕಟ್ ಮಾಡಿ, 2 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸಣ್ಣ ಕಪ್ಪಲ್ಲಿ 1/4 ಕಪ್ ಅಷ್ಟು ಫ್ರೆಶ್ ಬಟಾಣಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಒಣ ಬಟಾಣಿ ಚೆನ್ನಾಗಿರಲ್ಲ, ಫ್ರೆಶ್ ಬಟಾಣಿ ಇತ್ತು ಅಂದರೆ ಹಾಕ್ರಿ, ತುಂಬ ಚೆನ್ನಾಗಿರುತ್ತೆ. 1/3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. 1/3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದ್ದು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಫ್ರೈ ಮಾಡ್ಕೊಳ್ಬೇಕು. ತುರಿದಿಟ್ಟಿರೋ ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ ಹಾಕಾದ್ಮೇಲೆ ಒಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ, ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು. ಈರುಳ್ಳಿ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಆದರೆ ಸಾಕು, ತುಂಬ ಫ್ರೈ ಮಾಡ್ಕೊಳ್ಬಾರ್ದು. ಈಗ ಇದ್ರ ಜೊತೆಗೆ ಫ್ರೆಶ್ ಬಟಾಣಿನೂ ಹಾಕ್ಕೊಳ್ಳೋಣ. ಬಟಾಣಿ ಹಾಕಿ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಕ್ಯಾರೆಟು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮು ಹಾಕ್ಕೊಳ್ಬೋದು. ಬಟಾಣಿ ಮಾತ್ರ ಹಸಿ ಬಟಾಣಿನೇ ಹಾಕ್ಕೊಳ್ಳಿ, ಫ್ರೆಶ್ ಬಟಾಣಿನೇ. ಒಣ ಬಟಾಣಿನ ನೆನೆಸಿ ಹಾಕಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಕೆಲವರಿಗೆ ಕ್ಯಾಬೇಜಿಂದು ಸ್ಮೆಲ್ ಇಷ್ಟ ಆಗಲ್ಲ, ಸೊ ನಾವು ಫಸ್ಟೇ ಶುಂಠಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಎಲೆಕೋಸನ್ನ ಹಾಕ್ಕೊಳ್ಳೋಣ. ಕ್ಯಾಬೇಜ್ ರೈಸಿಗೆ ಫ್ರೆಂಡ್ಸ್ ಎಲೆಕೋಸು ಸ್ವಲ್ಪ ಜಾಸ್ತಿನೇ ಇರಲಿ, ಚೆನ್ನಾಗಿರುತ್ತೆ. ಇದು ತುಂಬ ನೋಡೋಕೆ ಇಷ್ಟ ಅನ್ಸುತ್ತೆ ಫ್ರೆಂಡ್ಸ್, ಸ್ವಲ್ಪ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಆಗುತ್ತೆ ಇದು. ಈಗ ಕ್ಯಾಬೇಜ್ನ 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಒಂದು ಕ್ಯಾಬೇಜು 1/4% ಅಷ್ಟು ಫ್ರೈ ಆಗಿದೆ. ಈಗ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಖಾರದ ಪುಡಿಯಲ್ಲಿ ಫ್ರೆಂಡ್ಸ್ ಧನಿಯಾ ಪುಡಿನೂ ಮಿಕ್ಸ್ ಇದೆ, ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಖಾರದ ಪುಡಿದು ಹಸಿ ವಾಸನೆ ಎಲ್ಲ ಹೋಗಬೇಕು, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನೀವು 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿನೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಗರಂ ಮಸಾಲೆ ಪುಡಿ ಹಾಕಿಲ್ಲ, ತುಂಬ ಸಿಂಪಲಾಗಿ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಅನ್ನ ಹಾಕ್ಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ತಿದ್ದೀನಿ. ನಿಂಬೆ ರಸ ಒಂದು ಆಪ್ಷನಲ್ಲು ಹಾಕಿ ಸಣ್ಣ ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ರೆಡಿ ಇದೆ, ಸ್ಟೌ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಕ್ಯಾಬೇಜ್ ರೈಸ್ ರೆಸಿಪಿ ಈಗ ರೆಡಿ ಇದೆ. ಇದು ತುಂಬ ಈಸಿ ಮತ್ತು ತುಂಬ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಈ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.